ಒಂದು ಮುದ್ದೆ ವೈಟ್ ರೈಸ್ ಅನ್ನೋದು ಅನ್ಲಿಮಿಟ್ ಮಾಡಿಬಿಟ್ಟಿದ್ವಿ. ಅವ್ರು 10 ಮುದ್ದೆ ತಿಂದ್ರು ಕೊಡ್ತೀವಿ, 50 ಮುದ್ದೆ ತಿಂದ್ರು ಕೊಡ್ತೀವಿ. ಖಾರ ನಿಜ ಖಾರ ಇದೆ, ಸ್ವಲ್ಪ ಜಾಸ್ತಿನೇ ಇದೆ ಖಾರ. So hi guys, welcome back to my channel. This is Chabrish and you're watching SP Side. ಇವತ್ತು ಒಂದು ನಾನ್ ವೆಜ್ ಊಟ ಮಾಡೋಕ್ಕೆ ಬಂದಿದ್ದೀನಿ ಗೈಸ್. ಎಲ್ಲಿ ಬಂದಿದ್ದೆ ಅಂದರೆ ಬನಶಂಕರಿ ಥರ್ಡ್ ಸ್ಟೇಜ್ ದ್ವಾರಕಾ ನಗರ್ ನಿಯರ್ ಪೆಸಿಫಿಕ್ ಕಾಲೇಜ್ ಹತ್ರ ಇರೋ ಹೋಟೆಲ್ ನವೀನ ಮನೆ ಬೀಗ್ ರೂಟಿಗೆ ಬಂದಿದ್ದೀನಿ. ಇಲ್ಲಂತೂ ನಾನ್ ವೆಜ್ ಅಂತೂ ಸಿಕ್ಕಾಬಿಡೆ ಚೆನ್ನಾಗಿರುತ್ತೆ, ಬಿರಿಯಾನಿ ಕ್ಲಾಸ್ ಆಗಿರುತ್ತೆ ಗೈಸ್. ಸೋ ದ ರೀಸನ್ ನಾನು ಬಂದಿದ್ದೀನಿ. ಮತ್ತು ಮಟನ್ ಮೀಲ್ಸು ಚಿಕನ್ ಮೀಲ್ಸ್ ಸಿಗುತ್ತೆ ಪ್ರತಿಯೊಂದು ಮೀಲ್ಸ್ಗೂ. ಮುದ್ದೆ ರೈಸ್ ಅಂತೂ ಅನ್ಲಿಮಿಟೆಡ್, ಎಷ್ಟು ಸಲ ಬೇಕಾದರೂ ತೊಗೋಬೋದು. ಹೋಗಿ ತೊಗೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕು ಶೇರು ಕಮೆಂಟ್ ಮಾಡಿಬಿಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ. ಸೊ ಗೈಸ್, ಇವತ್ತು ನಮ್ಮ ಜೊತೆಗೆ ಹೋಟೆಲ್ ನವೀನ ಮನೆ ಬೀಗ್ ರೂಟ ಓನರ್ ಇದ್ದಾರೆ ಗೈಸ್. ಬಿರಿಯಾನಿ ಮಾಡ್ತಾ ಇದ್ದಾರೆ, ಸೊ ಡೈರೆಕ್ಟ್ ಕಿಚನ್ಗೆ ಬಂದು ಇಂಟರ್ವ್ಯೂ ತಗೋದಿದೆ. ಅವ್ರ ಹತ್ರ ಮಾತಾಡಿಸಿ ಹೋಟೆಲ್ ಬಗ್ಗೆ ತಿಳ್ಕೊಳ್ಳೋಣ ಗೈಸ್. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ಮಲ್ಲೇಶಯ್ಯ ಅಂತ. ಓಕೆ, ಹೋಟೆಲ್ ನವೀನ ಮನೆ ಬೀಗ್ ರೂಟ ಯಾವಾಗ ಸ್ಟಾರ್ಟ್ ಆಯ್ತು ಸರ್? ಸರ್ ನವೀನ ಕಬಾಬ್ ಅಂಡ್ ಬಿರಿಯಾನಿ ಮನೆ ಅಂತ ನಾವು 2002ರಲ್ಲೇ ಮಾಡಿರೋದು. ಆ್ಯಕ್ಚುಲಿ ಇವಾಗ ನವೀನ ಮನೆ ಬೀಗ್ ರೂಟ ಅಂತ ಹೇಳಿ 3 ವರ್ಷ ಆಗಿದೆ, 3 ಇಯರ್ಸ್, 2.5 ಇಯರ್ಸ್ ಆಗಿದೆ. ಎದ್ದು ಇರಲಿಲ್ಲ, ಚಿಕ್ಕದಾಗಿ ಮಾಡಿಕೊಂಡು ಇವಾಗ ದೊಡ್ಡದಾಗಿ ಅದು ಸಿಟ್ಟಿಂಗ್ ಜನಗಳಿಗೆ ಬೇಡಿಕೆ ಇತ್ತು, ಆದ್ದರಿಂದ ಸಿಟ್ಟಿಂಗ್ ಬೇಕು, ಫ್ಯಾಮಿಲಿ ಬರಬೇಕು ಅಂತ ಎಲ್ಲ ಕಸ್ಟಮರ್ ಕೇಳ್ತಾ ಇದ್ರು. ಇಲ್ಲಿ ನಮ್ಮ ಚಿಕ್ಕದಾಗಿ ನವೀನ್ ಕಬಾಬ್ ಅಂಡ್ ಬಿರಿಯಾನಿ ಅಂತಾರೆ, ಸಿಟ್ಟಿಂಗ್ ಇರಲಿಲ್ಲ. ಈಗ ಅದ್ರ ಪಕ್ಕದಲ್ಲೇ ಖಾಲಿ ಜಾಗ ತೊಗೊಂಡು ಸಡ್ಡ ಹಾಕಿ ಅದು ಒಂದು 60 ಜನ ಕುತ್ಕೊಂಡು ತಿನ್ನೋ ಥರ ಮಾಡಿದ್ದೀವಿ ಇವಾಗ. ನಾನು ತೊಗೊಂಡಿರೋದು ಚಿಕನ್ ಮೀಲ್ಸು, ಇದೇ ಥರ ಮಟನ್ ಮೀಲ್ಸ್ ಕೂಡ ಇದೆ. ಚಿಕನ್ ಮೀಲ್ಸ್ ಪ್ರೈಸ್ ಎಷ್ಟಂದರೆ 350 ರುಪೀಸ್. ಲಾಕ್ಡೌನಿಂದ ಮುಂಚೆ ಸ್ವಲ್ಪ ಕಡಿಮೆ ಇತ್ತು, ಎಷ್ಟಂದರೆ 250 ಚಿಕನ್ ಮೀಲ್ಸು. ಮಟನ್ ಮೀಲ್ಸ್ ಬಂದ್ಬಿಟ್ಟು 300 ಇತ್ತು, ಈಗ 350 ಚಿಕನ್ ಮೀಲ್ಸ್ ಆಗಿದೆ, 400 ರುಪೀಸ್ ಮಟನ್ ಮೀಲ್ಸ್ ಆಗಿದೆ. ಇನ್ನು ರೈಸ್ ಬರಬೇಕು, ಬಿರಿಯಾನಿ ಬರಬೇಕು. ಎಸ್ ಬಂತು. ಇಲ್ಲ ಇಲ್ಲ ಓಕೆ. ಎಸ್ ಗೈಸ್, ಚಿಕನ್ ಮೀಲ್ಸ್ ಈಸ್ ಹಿಯರ್. ರೈಸು, ಬಿರಿಯಾನಿ ರೈಸು, ಬಿರಿಯಾನಿ ರೈಸ್ ಅಲ್ಲ, ಬಿರಿಯಾನಿ 2 ಪೀಸ್ ಕೊಡ್ತಾರೆ. ಅದರಲ್ಲಿ ಚಿಕನ್ ಕಬಾಬು, ಆಂಧ್ರ ಚಿಕನ್, ಚಿಕನ್ ಫ್ರೈ, ಚಿಕನ್ ಚಾಪ್ಸ್, ನಾಟಿ ಕೋಳಿ, ಚಿಕನ್ ಸಾರು ವಿತ್ 2 ಪೀಸ್, ಚಿಕನ್ನು, ಮುದ್ದೆ, ಮೊಸರು ಬಜ್ಜಿ ಸಪ್ರೇಟಾಗಿ ಟೇಸ್ಟ್ ಕೊಟ್ಟಿರೋದು. ಲಾಲಿಪಾಪ್, ಮಂಚೂರಿಯನ್. ಎಸ್ ಲುಕ್ ಅಟ್ ದಿಸ್. ಇವತ್ತು ನಮ್ಮ ಜೊತೆಗೆ ಕಸ್ಟಮರ್, ಅವ್ರ ಹತ್ರನೇ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳೋಣ ಗೈಸ್. ಸರ್ ನಮಸ್ತೆ. ಸರ್ ರೆಗ್ಯುಲರ್ ನಾನು ಇಲ್ಲೇ ಕೆಲಸ ಮಾಡೋದು, ಬನಶಂಕರಿ ಜೆ ಪಿ ನಗರ ಹತ್ರ. ರೆಗ್ಯುಲರ್ ಬರ್ತಾ ಇರ್ತೀನಿ, ಒಳ್ಳೆ ಟೇಸ್ಟ್ ಇದೆ ಊಟ, ಅದಕ್ಕೆ ರೆಗ್ಯುಲರ್ ವಿಸಿಟ್ ಕೊಡ್ತಾ ಇರ್ತೀನಿ ಶುಕ್ರವಾರ ವೀಕ್ಲಿ. ಏನು ಇಷ್ಟ ನಿಮಗೆ ಸಿಕ್ಕಾಬಿಟ್ಟೆ ಇಲ್ಲಿ? ಸರ್ ನನಗೆ ಮಟನ್ ಇಷ್ಟ ಇದರಲ್ಲಿ. ಯಾವುದು ಮಟನ್? ಮಟನ್ ಫ್ರೈ ಎರಡು ಇಷ್ಟ, ತುಂಬ ಇಷ್ಟ. ಮೀಲ್ಸ್ ತುಂಬ ಇಷ್ಟನಾ? ಹೌದು, ಅದಕ್ಕೆ ಮಟನ್ ತಗೊಂಡು. ಓಕೆ, ಪ್ರೈಸ್ ವೈಸ್ ಎಲ್ಲ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ ವೈಸ್ ಇನ್ನೇ ಮಾಮೂಲಿ ಇದೇ ಇರುತ್ತೆ, ಲಾಕ್ಡೌನಿಂದ ಎಲ್ಲ ಫೇಸ್ ಮಾಡಿರ್ತಾರೆ, ಒಬ್ಬರಿಂದ ಒಬ್ಬರಿಗೆ ಬರೋದಕ್ಕೆ ರೇಟು ಜಾಸ್ತಿ ಆಗುತ್ತೆ. 400 ರೂಪಾಯಿ ಆಗಿದೆ, ಏನು ಮಾಡೋಕ್ಕಲ್ಲ, ಕೊಟ್ಟು ಊಟ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಳ್ಳೆ ಟೇಸ್ಟ್ ಇರುತ್ತಲ್ಲ, ಅದೇನು ರೇಟ್ದೇನು ನಮಗೇನು ಜಾಸ್ತಿ ಅನಿಸಲ್ಲ. ಬಾಳೆಲೆ ಮೇಲೆ ಹಿಡ್ಕೊಂಡು ತಿನ್ಬೇಕಾದ್ರೆ ಕಲರ್ಫುಲ್ ಬಂತೂ, ಅಷ್ಟು ಟೆಂಪ್ಟಿಂಗ್ ಗೈಸ್. ಅದರಲ್ಲೂ ಪೂರ್ತಿ ನಾನ್ ವೆಜ್ ಅಂದರೆ ಸೂಪರ್ ಅಂತ ಹೇಳ್ಬೋದು. ಒಂದೊಂದಾಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಫಸ್ಟ್ ಲೆಟ್ಸ್ ಟೇಸ್ಟ್ ವಿತ್ ಚಿಕನ್ ಕಬಾಬ್, ದ ಬೇಸಿಕ್ ಐಟಮ್. ಲುಕ್ ಅಟ್ ದಿಸ್, 2 ಪೀಸ್ ಕೊಡ್ತಾರೆ ಗೈಸ್. ಫುಲ್ ಆ್ಯಂಡ್ ಫುಲ್ ಕ್ರಿಸ್ಪಿ ಚಿಕನ್ ಸಕ್ಕದಾಗಿ ಬೆಂದಿದೆ. ಲೆಟ್ಸ್ ಹ್ಯಾವ್ ದ ಫಸ್ಟ್ ಬೈಟ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿಸ್. ಆಹಾ,
ಸಖತ್ ಕಬಾಬು ಸೂಪರ್ ಕ್ರಿಸ್ಪಿ ಅದಕ್ಕೆ ಹಾಕಿರೋ ಮಸಾಲಾ ಟೆಕ್ಸ್ಚರ್ ಅಂತೂ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಚಿಕನ್ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಚೂವಿ ಬಟ್ ಟೇಸ್ಟ್ ಅಂತೂ ಸೂಪರ್ 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 ಅಂತ ಹೇಳ್ಬೋದು ಗೈಸ್ ಸಖತ್ ಇವ್ರಂತೂ ಸ್ಟಾರ್ಟ್ ಮಾಡಿದ್ದು 18 ಇಯರ್ಸ್ ಮೇಲೆ ಆಗಿದೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಚಿಕ್ಕ ಕಾರ್ಟರ್ ಸ್ಟಾರ್ಟ್ ಮಾಡಿದ ಆ ಕಬಾಬ್ ಅಂಗಡಿನೇ ಫೇಮಸ್ಸು ಕಬಾಬ್ ಟೇಸ್ಟ್ ಅಂತೂ ಸಖತ್ ಸಖತ್ ಸಖತ್ತಾಗಿದೆ ಅರ್ಧ ಮೊಟ್ಟೆ ಕೊಡ್ತಾರೆ ಅದಾದಮೇಲೆ ಈ ಗಮನ ಇಡಬೇಕಂದ್ರೆ ಸ್ಟಾರ್ಟ್ ಆಗಿದ್ದು ಆಂಧ್ರ ಚಿಲ್ಲಿ ಚಿಕನ್ ಆಮೇಲೆ ನಾನು ಮಾಡಿ ಶಾರ್ಟ್ ಮಾಡಬೇಕಾದ್ರೆ ಈ ಚಿಕನ್ ಫ್ರೈ ಮಾಡಿದ್ರು ಸೂಪರ್ ಇತ್ತು ಲೆಟ್ಸ್ ಟೇಸ್ಟ್ ಯಾವುದು ಚಿಲ್ಲಿ ಚಿಕನ್ ಟ್ರೈ ಮಾಡೋಣ ಬಿಕಾಸ್ ಇಟ್ಸ್ ಸೋ ಟೆಂಪ್ಟಿಂಗ್ ಸ್ಪೈಸಿ ಅಂತ ಹೇಳಬೇಕಾದ್ರೆ ಅಷ್ಟು ಟೆಂಪ್ಟ್ ಆಗುತ್ತೆ ಸೀರಿಯಸ್ ಗೈಸ್ ಫುಲ್ ಅಂಡ್ ಫುಲ್ ಆಗಿ ಜ್ಯೂಸಿ ಕ್ರೀಮಿ ಸಕ್ಕದಾಗಿದೆ ಆ ಟೆಕ್ಸ್ಚರ್ ಅಂತೂ ಅಷ್ಟು ಕ್ಲಾಸ್ ಆಗಿದೆ ಆಹಾ ಇದೇ ನಿಜ ಆಂಧ್ರ ಚಿಲ್ಲಿ ಚಿಕನ್ ಅಂತ ಹೇಳ್ಬೋದು ಸ್ಪೈಸಿ ಬಾಯಿಡ್ ತಕ್ಷಣ ಟಕ್ ಅಂತ ಗೊತ್ತಾಗುತ್ತೆ ಸ್ಪೈಸಿ ಅಂತೂ ಅಷ್ಟು ಚೆನ್ನಾಗಿದೆ ಅಷ್ಟು ಕ್ರೀಮಿಯಾಗಿದೆ ಜ್ಯೂಸಿ ಗೈಸ್ ಮೇಯ್ನಾಗಿ ಅದಕ್ಕೆ ಹಾಕಿರೋ ಮಸಾಲೆಯಲ್ಲಿ ಈರುಳ್ಳಿ ತೊಗೊಂಡು ವಿ ಹ್ಯಾವ್ ಟು ಹಿಟ್ ದಿಸ್ ಎ ಕ್ಲಾಸ್ ಮಸಾಲ ಟಾಪ್ ಕ್ಲಾಸ್ ಮಸಾಲ ಆಹಾ ಖಾರ ನಿಜ ಖಾರ ಇದೆ ಸ್ವಲ್ಪ ಜಾಸ್ತಿನೇ ಇದೆ ಖಾರ ನೆಕ್ಸ್ಟು ಎಸ್ ಸರ್ ನಿಮ್ಮಲ್ಲಿ ಸ್ಪೆಷಲ್ ಚಟ್ನಿ ಇಡೀ ಬೆಂಗಳೂರಲ್ಲಿ ಎಲ್ಲಿ ನೋಡಿಕೊಂಡ್ರೂ ಸಿಗಲ್ಲ ಓಕೆ ಇದು ಪುದೀನ ಕಬಾಬ್ ಆ್ಯಕ್ಚುಲಿ ಓಕೆ ಸ್ಕಿನ್ ನೋಟ್ ಇರುತ್ತೆ ಓಕೆ ಇದು ಮತ್ತೆ ಚಟ್ನಿ ನಮ್ಮ ಕಬಾಬ್ ಕಾಂಬಿನೇಷನ್ ಇದೆ ಓಕೆ ಈಗ ಇನ್ನೊಂದು ಸ್ಟಾರ್ಟರ್ ತೊಗೊಬಂದು ಕೊಡಿದ್ದಾರೆ ಪುದೀನ ಕಬಾಬು ಪುದೀನ ಚಿಕನ್ನು ಮತ್ತು ಇವರ ಫೇಮಸ್ ಚಟ್ನಿ ಇದನ್ನೇ ಟ್ರೈ ಮಾಡೋಣ ಬಿಕಾಸ್ ಡೈರೆಕ್ಟ್ ಹೋಟ್ಲ್ ಸ್ಟಾರ್ಟ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಡಿಮೆ ಇದೆ ಇವರು ಚಿಕ್ಕದಿಂದ ದೊಡ್ಡದಾಗಿ ಬೆಳೆದು ಬಂದಿದ್ದಾರೆ ಚಿಕ್ಕದಾಗ ಕಾರ್ಟ್ ಸ್ಟಾರ್ಟ್ ಮಾಡಿ ಇವಾಗ ಇಷ್ಟು ದೊಡ್ಡ ಹೋಟ್ಲ್ ಸ್ಟಾರ್ಟ್ ಮಾಡಿದ್ದಾರೆ ಆಗಲೇ ಕಬಾಬ್ ಅಂತೂ ಸೂಪರ್ 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 ಆಗಿರುತ್ತೆ ಗೈಸ್ ಈಗ ಕಬಾಬ್ ಪುದೀನ ಕಬಾಬ್ ಆಹಾ ಟೇಸ್ಟ್ ಅಂತೂ ಸೆಟಲ್ ಆಗಿದೆ ಸೂಪರ್ ಆಗಿದೆ ಬಟ್ ಕಬಾಬ್ ಅಂತೂ ಹೇ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು ಪುದೀನ ಚಿಕನ್ ಚೆನ್ನಾಗಿದೆ ಬಟ್ ಇಟ್ಸ್ ಸೋ ಸಟಲ್ ಗೈಸ್ ನಾವು ಚಟ್ನಿ ಜೊತೆ ಟ್ರೈ ಮಾಡಿ ನೋಡೋಣ ಓಮೈ ಗಾಡ್ ದಿ ಬೆಸ್ಟ್ ಚಟ್ನಿ ಅಂತ ಹೇಳ್ತೀನಿ ಗೈಸ್ ಖಾರ ಇದೆ ಹುಳಿ ಇದೆ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಅದನ್ನು ಮಾಡಬೇಕಾದ್ರೆ ನೋಡಿದ್ವಿ ಆ ಮೆಣಸಿನ್ಕಾಯಿನ ಫುಲ್ ಆ್ಯಂಡ್ ಫುಲ್ ಸಾಲ್ಟ್ ಮಾಡ್ತಾನೆ ಇದ್ರು ಕಬಾಬು ಕೊಟ್ಬಿಟ್ಟಿದ್ದಾರೆ ಇನ್ನೊಂದು ಪೀಸು ಈಗ ಕಬಾಬ್ ತೊಗೊಂಡು ಲೆಟ್ಸ್ ಟೇಕ್ ದ ಚಟ್ನಿ ಖಾರ ಇಷ್ಟ ಅವ್ರಿಗೆ ಬೆಸ್ಟ್ ಹೋಟ್ಲ್ ಅಂತ ಹೇಳ್ತೀನಿ ನನ್ನ ಮೊದಲೇ ಗೊತ್ತಾಗುತ್ತೆ ಅಷ್ಟು ಬೇವರು ದಿ ಬೆಸ್ಟ್ ಕಬಾಬು ಬೆಸ್ಟ್ ಚಟ್ನಿ ಒಳ್ಳೆ ಟೇಸ್ಟ್ ಇದೆ ಗೈಸ್ ನೆಕ್ಸ್ಟ್ ನಾವು ಮುದ್ದೆ 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 ಟ್ರೈ ಮಾಡೋಣ ಮುದ್ದೆ ಕೊಟ್ಟಿದ್ದಾರೆ ಎಸ್ ಮುದ್ದೆಗೆ ನಾಟಿ ಕೋಳಿ ಸಾರು ಒಂದೇ ಸೆಕೆಂಡ್ ಸಿಕ್ಕಾಪಟ್ಟೆ ಬೆವರು ಖಾರ ಗೈಸ್ ಮುದ್ದೆ ತಗೊಂಡು ಇಲ್ಲಿ ನಾಟಿ ಕೋಳಿ ಸಾರು ಕೊಡ್ತಾರೆ ಎರಡು ಪೀಸ್ ಹಾಕಿದ ನೋಡಿ ಎಸ್ ಆಹಾ ಇಟ್ ಈಸ್ ಅ ಫೀಸ್ಡ್ ಗೈಸ್ ಬೀಗ್ ರೂಟ್ ಆದಮೇಲೆ ಇನ್ನೇನು ಚಿಕನ್ನ ಫುಲ್ ಡಿಪ್ ಮಾಡಿ ಸಾಂಬಾರಲ್ಲಿ ಓ ಮೈ ಗಾಡ್ ಇದಂತೂ ಓವರ್ ಐಪಲ್ಲ ಗೈಸ್ ಟೇಸ್ಟ್ ಅಂತೂ ನಿಜ 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 ಟಾಪ್ ಕ್ಲಾಸ್ ಆಗಿದೆ ತುಂಬ ದಿವಸ ಆದಮೇಲೆ ಈ ಥರ ತಿಂತಾಯಿದ್ದೀನಿ ನಾನಂತೂ ಮತ್ತು ಓನರ್ ಹೇಳಿದರು ಬಿರಿಯಾನಿ ಈ ಥರ ತಿನ್ನಿ ಬೆಂಗಳೂರಲ್ಲಿ ಎಲ್ಲೂ ಈ ಥರ ತಿಂದಿರಲ್ಲ ಅಂತ ಹೇಳಿದ್ರು ಸೊ ಐ ವಾಂಟ್ ಟು ಟೇಸ್ಟ್ ದಿಸ್ ಈಗ ಮುದ್ದೆ ತೊಗೊಂಡು ಲೆಟ್ಸ್ ಡಿಪ್ ಇನ್ ಕುಕ್ಕಿಂಗ್ ನೀವೇ ನಿಂತ್ಕೊಂಡು ಮಾಡ್ತಾಯಿದ್ದೀರಾ ನಾನೇ ಮಾಡ್ಬೇಕು ಸರ್ ನಾನು ಯಾರನ್ನು ಕುಕ್ಕರ್ ಇಟ್ಕೊಂಡಿಲ್ಲ ಅಸ್ಟೆಂಟ್ ಇದ್ದಾರೆ ಸಣ್ಣ ಪುಟ್ಟ ಮಾಡ್ತಾರೆ ಮೇಯ್ನ್ ಮಸಾಲೆ ಗಿಸಲೆ ಎಲ್ಲ ನಾನೇ ಮಾಡೋದು ಅದು ಬಿಟ್ಟರೆ ನಾನು ಬೇರೆ ಯಾರನ್ನು ಬಿಡಲ್ಲ ನಾನೇ ನಂದೇ ಪರ್ಚೇಸಿಂಗು ನಂದೇ ಇದು ಒಂಚೂರು ಲೋಟ ಕಡಮ್ಮ ನಂದೇ ಪರ್ಚೇಸಿಂಗು
ನಾನೇ ಬಂದು ಅಡುಗೆ ಮಾಡಬೇಕು, ನಂದೇ ಮಸಾಲೆ ಐತೆ, ರೆಸಿಪಿ ನಂದೇ ಇರಬೇಕು. ಹುಡುಗರಿದ್ದಾರೆ, ಹುಡುಗರು ನಾವು ರೆಡಿ ಮಾಡಿಕೊಟ್ರೆ ಅವ್ರು ಮಿಕ್ಕಿದ ಐಟಮ್ಗಳೆಲ್ಲ ಕೆಲವರು ಮಾಡ್ತಾರೆ. ಬಿರಿಯಾನಿ, ಕಬಾಬು ಇದೆಲ್ಲ ನಾನೇ ಮಾಡೋದು, ನಾನು ಬಿಟ್ಟರೆ ಬೇರೆ ಯಾರು ಮಾಡೋದು. ಮತ್ತೆ ಏನು ಸರ್ ಸಿಕ್ಕಾಪಟ್ಟೆ ಫೇಮಸ್ಸು? ಮತ್ತೆ ಇಲ್ಲಿ ಮೀಲ್ಸ್ ನೋಡಿದೆ ನಾನು, ಮಟನ್ ಮೀಲ್ಸ್ ಇತ್ತು ಸರ್, ಯಾರು ಅನ್ಲಿಮಿಟೆಡ್ ಮುದ್ದೆ ರೈಸ್ ಕೊಡ್ತಾ ಇದ್ದೀರಾ? ಹೌದು ಸರ್, ಆ ಥರ ಯಾರು ಮಾಡಿರಲಿಲ್ಲ. ಒಂದು ಜನಗಳಿಗೆ ಒಂದು ಅನುಕೂಲ ಆಗಬೇಕು, ಒಂದು ಒಳ್ಳೆ ಟೇಸ್ಟ್ ರುಚಿ ಬೀಗ್ರೂಟ್ ಅನ್ನೋದು ಏನು ಅಂತ ತೋರಿಸ್ಬೇಕು ಅಂತ ಹೇಳಿ ನಾನು ಮಾಡಿದ್ದೀನಿ. ಓಕೆ, ಅದನ್ನ ಬಂದರೆ ಒಂದು ಅವ್ರಿಗೆ ಬಂದರೆ ಏನು ಎಲ್ಲ ಐಟಮು ಸಿಗುತ್ತೆ. ಈಗ ಕಾಂಬೋ ಟೈಪ್ ಆಗ್ಬಿಡುತ್ತೆ, ಜನಗಳಿಗೆ ಅನುಕೂಲ ಆಗುತ್ತೆ, ಅದು ಎಲ್ಲ ಥರನೂ ಟೇಸ್ಟ್ ನೋಡ್ಬೋದು. ಮತ್ತು ಈಗ ಬಂದರೆ ಬಿರಿಯಾನಿ, ಬಿರಿಯಾನಿನೇ ಒಂದು ಬರೀ ಫ್ರೈ ಚಿಲ್ಲಿ ಈ ಥರ ತಿನ್ನೋ ಬದಲು ಕಾಂಬೋ ನೋಡ್ತೀನಿ ಅಂದಾಗ ಅವಾಗ ಎಲ್ಲ ಥರನೂ ನೋಡ್ಬೋದು, ಮಿಲ್ಸ್ ಆಗುತ್ತೆ ಅವ್ರಿಗೆ ಎಲ್ಲ ಐಟಮ್ ತಿಂದೆ. ಓ, ಒಂದು ಬೀಗ್ ರೂಟಿಗೆ ಒಂದು ಮದುವೆ ಮಾಡಿಕೊಂಡು ಮೂರನೇ ದಿವಸಕ್ಕೆ ಬೀಗ್ ರೂಟ ಏನು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ನಮ್ಮ ಹತ್ರ ಇರ್ತದೆ. ನಾಟಿ ಕೋಳಿ ಸಾರು ಮುದ್ದೆ ಕಾಂಬಿನೇಷನ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದರಲ್ಲೂ ಈ ಥರ ಬಿಟ್ಟರೆ ಅಂತೂ ಆರಾಮಾಗಿ ಎರಡು ಮೂರು ಮುದ್ದೆ ತಿನ್ಬೋದು ಗೈಸ್. ಇಲ್ಲಿ ಬೇರೆ ಅನ್ಲಿಮಿಟೆಡ್ ಮುದ್ದೆ ಕೊಡ್ತಾ ಇದ್ದಾರೆ, ರೈಸ್ ಕೊಡ್ತಾ ಇದ್ದಾರೆ. ಆಹಾ, ಎಷ್ಟು ಫ್ಲೇವರ್ ಆಗಿದೆ ಗೊತ್ತಾ, ಆ ಬ್ಯಾಲೆನ್ಸ್ ಆಗುತ್ತೆ ಆ ಫ್ಲೇವರ್ ಅಂತೂ. ನಾಟಿ ಕೋಳಿದು ಸ್ಟಾಕ್ ಫುಲ್ ಇಳಿದಿದೆ, ಚಿಕನ್ ಪೀಸ್ನಂತೂ ಅಷ್ಟು ಚೆನ್ನಾಗಿದೆ, ಅಷ್ಟು ಫ್ಲೇವರ್ ಆಗಿದೆ. ಚೆನ್ನಾಗಿ ಬಿದ್ದಿದೆ, ಒಂದೊಂದು ಕಡೆ ನಾಟಿ ಕೋಳಿ ಅಷ್ಟು ಬೇಯಲ್ಲ, ಬಟ್ ಕರೆಕ್ಟಾಗಿ ಬೇಯಿಸಿದ್ದಾರೆ. ಓನಂತೂ ಕುದ್ದಾಗ ಅವರೇ ನಿಂತ್ಕೊಂಡು ಅವರೇ ಕುಕ್ ಮಾಡ್ತಾರೆ ಎಲ್ಲ ಡಿಶ್ನೂ, ಸೂಪರ್ ಅಲ್ಲ. ಓನರ್ ಸಾಲ್ವರು ಕುತ್ಕೊಂಡಿರ್ತಾರೆ, ಇಲ್ಲ ಬೇರೆಯವ್ರು ಏನು ಮಾಡ್ತಾರೆ, ಇವರೇ ಮಾಡಿ ಇವರೇ ಸರ್ವ್ ಮಾಡ್ತಾರೆ, ಅದು ಸೂಪರ್. ನೆಕ್ಸ್ಟು ಲೆಟ್ಸ್ ಹ್ಯಾವ್ ಚಾಪ್ಸು ಫ್ರೈ, ಚಾಪ್ಸ್ ಫ್ರೈ ಆಮೇಲೆ ತಿನ್ನೋಣ. ಅಪಾರ್ಟ್ ದ ಮೀಲ್ಸ್ ಮಂಚೂರಿಯನ್ ಕೊಟ್ಟಿದ್ದಾರೆ, ಲಾಲಿಪಾಪ್ ಮಂಚೂರಿಯನ್, ಹೇ ಇಟ್ ಇಸ್ ದಿಸ್. ಲಾಲಿಪಾಪ್ ಫುಲ್ ಅಂಡ್ ಫುಲ್ ಸ್ಪ್ರಿಂಗ್ ಆನ್ ಏನು ಮೇಲ್ಗಡೆ ಹಾಕಿ ಕೊಟ್ಟಿದ್ದಾರೆ. ಮತ್ತು ಆ ಗ್ರೇವಿ ಅಂತೂ ಹೇಗಿದೆ ಅಂತ ನೋಡಿ ಗೈಸ್, ಡ್ರೈ ಗ್ರೇವಿ ಅಂತ ಹೇಳ್ಬೋದು. ಲುಕ್ ಅಟ್ ದಿಸ್, ಆನಿಯನ್ಸ್ ಜಾಸ್ತಿ ಹಾಕಿ ಸಕ್ಕದಾಗಿ ಮಾಡಿದ್ದಾರೆ. ಈ ಕೋಟಿಂಗ್ ನೋಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಕ್ರಿಸ್ಪಿಯಾಗಿದೆ, ಕ್ರಿಸ್ಪಿಯಾಗಿ ಮಾಡಿ ಅದಾದಮೇಲೆ ಮಂಚೂರಿಯನ್ ಆ ಥರ ಮಾಡಿ ಟಾಸ್ ಮಾಡಿದ್ದಾರೆ. ಲೆಟ್ಸ್ ಹ್ಯಾವ್ ದ ಫಸ್ಟ್ ಬೈಟ್. ಹೂ, ಒಳಗೆ ಹೇಗಿದೆ ನೋಡಿ ಗೈಸ್, ಅದಕ್ಕೆ ಹಾಕಿರೋದು ಈ ಟರ್ಮರಿಕ್ ಥರ, ಆಚೆಕಡೆ ಒಂಥರ ಟೇಸ್ಟು. ಓ ಮೈ ಗಾಡ್, ಮಂಚೂರಿಯನ್ ಅಷ್ಟು ಅಷ್ಟು ಕ್ಲಾಸ್ ಆಗಿದೆ, ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ. ಜ್ಯೂಸಿ ಮಂಚೂರಿಯನ್ ಹಾಕಿರೋ ಮಸಾಲ ಅಂತೂ ಅಷ್ಟು ಕ್ಲಾಸು, ಟೇಸ್ಟಿ. ನಮಸ್ತೆ. ನಮಸ್ತೆ ಸರ್. ಓಕೆ, ನಿಮ್ಮ ಹೆಸರು ಸರ್? ನಾರಾಯಣ. ಓಕೆ, ಯಾವಾಗಿಂದ ಬರ್ತಾ ಇರಿ ಸರ್ ಅಲ್ಲಿ? ನಾನು ಅಂದರೆ ಈ ಕಡೆ ಬಂದಾಗ ಊಟ ಮಾಡ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಇದ್ದಿದ್ದು ನಾನು ಇಲ್ಲೇ ಹೊಸಕೆರಳಲ್ಲಿದ್ದೆ, ಇವಾಗ ಮಾಗಡಿ ರೋಡಲ್ಲಿ ಇದ್ದೀವಿ. ಓಕೆ, ಅಂದರೆ ಬಂದಾಗ ಈ ಕಡೆ ಒಂದು ವಿಸಿಟ್ ಹಾಕಿ ಊಟ ಮಾಡಿಕೊಂಡು ಹೋಗ್ತೀನಿ. ಎಸ್ ಎಲ್ಲ ಹೇಗಿದೆ ಸರ್? ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಯಾವ್ದು ನಿಮ್ಗೆ ತುಂಬ ಇಷ್ಟ? ನನಗೆ ಮಟನ್ ಬಿರಿಯಾನಿ. ಓಕೆ, ಇವತ್ತು ಮಾತ್ರ ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ, ಅಷ್ಟು ಚಿಕನ್ ಮತ್ತು ಬೋಟಿ ಫ್ರೈ ತೊಗೊಂಡಿದ್ದೀನಿ. ಓಕೆ, ಚೆನ್ನಾಗಿರುತ್ತೆ. ಮತ್ತೆ ಸ್ಟಾಫ್ದೆಲ್ಲ ಸರ್ವಿಸ್ ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿ ಮಾಡ್ತಾರೆ, ಕೇರ್ ಮಾಡ್ತಾರೆ, ಚೆನ್ನಾಗಿ ಬಂದ ತಕ್ಷಣ ಕಸ್ಟಮರ್ನ ನೀಟಾಗಿ ರಿಸೀವ್ ಮಾಡ್ಕೊತಾರೆ, ಕ್ಲೀನಾಗಿದ್ದೆ. ಈಗ ಲೆಟ್ಸ್ ಹ್ಯಾವ್ ಫ್ರೈ, ಚಿಕನ್ ಫ್ರೈ ಟ್ರೈ ಮಾಡೋಣ. ಮಸಾಲಲ್ಲಿ ಫುಲ್ಲು ಡಿಪ್ ಮಾಡಿ ಸೂಪರ್, ಸಖತ್ ಟೇಸ್ಟ್. ಅದಕ್ಕೆ ಹಾಕಿರೋ ಮಸಾಲ ಫ್ಲೇವರ್ಸ್ ಅಂತೂ ಅಷ್ಟು ವೈಟೇಜ್ ಆಗಿದೆ, ಸ್ಪೈಸಿ ಅಂತೂ ಕ್ಲಾಸ್ ಆಗಿದೆ. ತಿಂದಿರೋದು ಎಲ್ಲ ಐಟಮು ಬಾಯಿಗಂತೂ ಅಷ್ಟು ಬ್ಯಾಟಿಂಗ್ ಕೊಟ್ಟಂಗಾಗುತ್ತೆ, ಸ್ಪೈಸಿದು ಸಖತ್ತಾಗಿದೆ. ಚಿಕನ್ ಫ್ರೈ ಅಂತೂ ಕಲರ್ಫುಲ್, ಫುಲ್ಲು ಕೈ ಫುಲ್ಲು ಕಲರ್ 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 ಆಗೋಗಿದೆ. ಸಖತ್ತು ಮಸಾಲ ಅಂತೂ ವಾಟ್ರಿ ಆಗಿರಲ್ಲ, ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ, ಬಾಯಿಗೆ ಸಿಕ್ಕಿದಾಗ ಮಸಾಲ ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ. ಸೂಪರ್ ಸೂಪರ್ ಸೂಪರ್. ನೆಕ್ಸ್ಟು ಚಾಪ್ಸ್ ಲಾಸ್ಟ್ ಟೈಮ್ ಮಾಡೋಣ, ನಾವು ಟೈಮ್ ಟು ಟೇಸ್ಟ್ ಬಿರಿಯಾನಿ. ಬಿರಿಯಾನಿ ಇಷ್ಟು ಕ್ವಾಂಟಿಟಿ ಕೊಡ್ತಾರೆ, ಐ ತಿಂಕ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ. ಒಂದು ಚಿಕ್ಕ ಪ್ಲೇಟ್ ಥರ ಇದೆ, ಅಷ್ಟರಲ್ಲಿ ಕ್ವಾಂಟಿಟಿ ಕೊಡ್ತಾರೆ.
ಅದರ್ವೈಸ್ ಟೇಸ್ಟ್ ಅಂತೂ ಟೇಸ್ಟಾಗಿ ಬ್ಯಾಟಿಂಗ್ ಮಾಡಬೇಕಂದ್ರೆ ಈ ಥರ ಬೆಸ್ಟ್ ಅಂತ ಹೇಳ್ತೀರಿ. ಕ್ವಾಂಟಿಟಿ ವೈಸ್ ಸ್ವಲ್ಪ ಕಡಿಮೆ ಅಂತ ಅನಿಸ್ತು, ಟೇಸ್ಟ್ ವೈಸ್ ಹೇಗಿದೆ ಅಂತ ನೋಡೋಣ. ಎರಡು ಪೀಸ್ ಕೊಡ್ತಾರೆ ಗೈಸ್. ಎಸ್, ಒಂದು ಎರಡು ಮೂರಿದೆ ನನಗೆ. ಐ ಥಿಂಕ್ ಐ ಆಮ್ ಲಕ್ಕಿ. ಚಿಕ್ಕ ಪೀಸ್ ಎರಡು ಪೀಸ್ ಹಾಕ್ತಾರೆ, ಅದೇ ಪ್ಲೇಟ್ ತುಂಬ ಹೋಗುತ್ತೆ. ರೈಸ್ ವೈಸ್ ಪ್ರೈಸ್ ಕಡಿಮೆ ಸ್ವಲ್ಪ. ಆಹಾ, ಬಿರಿಯಾನಿ ಫ್ಲೇವರ್ ಗಮ ಅಷ್ಟು ಚೆನ್ನಾಗಿತ್ತು. ಒಂದು ಪೌಡ್ರ್ ಥರ ಹಾಕಿದ್ರು ಅವರು, ಹೇಳಿದ್ರು ಇದೇ ನಮ್ಮ ಸೀಕ್ರೆಟ್ ರೆಸಿಪಿ, ರೀ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅದಕ್ಕೆ ಹಾಕೋದಂತ. ಆ ಗಮ ಅಂತ ಅದು ಹಾಕಿದ ತಕ್ಷಣ ಅಷ್ಟು ಗಮ ಸಿಕ್ತು ಆ ಬಿರಿಯಾನಿಲಿ. ಈಗ ಟೇಸ್ಟ್ ಮಾಡೋಣ ವಿತೌಟ್ ಮೊಸರು ಬಜ್ಜಿ. ಸೀದ ರೈಸ್ ಗೈಸ್, ಬಿಡಿಸ್ 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 ಬಿಡಿಸಾಗಿದೆ. ಯಾವುದು ಬ್ರೋಕನ್ ರೈಸ್ ಅಂತೂ ಇಲ್ಲ, ನಾನ್ ಸ್ಟಿಕ್ಕಿ. ಆಹಾ, ಬೆಸ್ಟ್ ಬಿರಿಯಾನಿನೇ. ಬಿರಿಯಾನಿ ಒಂದು ಸಖತ್ತಾಗಿದೆ, ಟೇಸ್ಟ್ ಆಗಿದೆ, ಫ್ಲೇವರ್ ದ ಬಸ್ಟ್ ಸಿಗುತ್ತೆ ನಿಮಗೆ ಅವಾಗೆ, ಅಷ್ಟು ಅಷ್ಟು ಬಸ್ಟ್ ಸಿಗುತ್ತೆ. ಸಖತ್ತಾಗಿದೆ ಗೈಸ್ ಟೇಸ್ಟು. ಸಖತ್ತು, ಅವ್ರು ಹೇಳಿದ್ರು ಬೆಸ್ಟ್ ಬಿರಿಯಾನಿ ಅಂತ ಹೇಳಿದ್ರು. ನಿಜ ಬೆಸ್ಟ್ ಬಿರಿಯಾನಿ, ಟೇಸ್ಟ್ ಅಂತೂ ನಿಜ ಚೆನ್ನಾಗಿದೆ. ಒಂದು ಪ್ಲೇಟ್ ಸಪ್ರೇಟಾಗಿ ಇಸ್ಕೊಂಡು ತುಂಬಬೇಕಂತ ಅನ್ಸುತ್ತೆ ಗೈಸ್. ಪೀಸ್ ಎರಡು ಕೊಡ್ತಾರೆ, ಈಸಿಲಿ ಬ್ರೇಕಬಲ್ ಅಂತ ಹೇಳ್ಬೋದು, ಅಷ್ಟು ಸಾಫ್ಟ್ ಆಗಿದೆ ಪೀಸಸ್ ಅಂತೂ ಚೆನ್ನಾಗಿದೆ. ಬಟ್ ಸ್ವಲ್ಪ ಚೂವಿ, ಇನ್ನು ಸ್ವಲ್ಪ ಬೇಯಿಸಿದ್ರೆ ಜಾಸ್ತಿ ಚೂವಿ ಆಗಿರೋದೇನೋ. ಬಟ್ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಪೀಸು ಚೆನ್ನಾಗಿ ಬೆಂದಿದೆ, ಬಟ್ ಇಟ್ಸ್ ಚೂವಿ. ಸಿಸ್ ಬೆಂದಿರೋದಂತೂ ಕರೆಕ್ಟ್ ಪ್ರಪೋರ್ಷನಲ್ ಬೇಯಿಸಿದ್ದಾರೆ. ಚೂವಿ ಆಗಿದ್ರು ಆ ಮಸಾಲ ಹಾಕಿರೋ ಸ್ಪೈಸಸ್ ಎಲ್ಲ ಕರೆಕ್ಟಾಗಿ ಇಳಿದಿದೆ ಇದರಲ್ಲಿ. ಮೊಸರು ಬಜ್ಜಿ ಸೂಪರ್. ಮೊಸರು ಬಜ್ಜಿ ಹಾಕಿಕೊಂಡು ತಿಂದ ತಕ್ಷಣ ಸ್ವಲ್ಪ ಡೌನ್ ಆಗೋಯ್ತು ಆ ಬಿರಿಯಾನಿ ಟೇಸ್ಟ್. ನಾನು ಯಾವಾಗಲೂ ಹೇಳ್ತೀನಿ ಮೊಸರು ಬಜ್ಜಿ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ವಲ್ಪ ಕಡಿಮೆ ಆಯಿತು. ಬಟ್ ಬಿರಿಯಾನಿ ಅಂತೂ ಕ್ಲಾಸಿಕ್ ಕ್ಲಾಸಿಕ್ ಕ್ಲಾಸಿಕ್. ಬಾಸ್ ಫೋರ್ ರನ್ನರ್ ಅಪ್ ಮಿಸ್ಟರ್ ಕಿರಿಕ್ ಕೀರ್ತಿ ಅವರಿದ್ದಾರೆ. ಸೊ ನಮ್ಮ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಏನಿಲ್ಲ, ಒಳ್ಳೊಳ್ಳೆ ಫುಡ್ ಬ್ಲಾಗ್ಸ್ನ ಮಾಡ್ತಾ ಇರ್ತಾರೆ, ಸಾಕಷ್ಟು ಒಳ್ಳೊಳ್ಳೆ ಟೇಸ್ಟಿ ಫುಡ್ಗಳು ನಿಮ್ಗೆ ಪರಿಚಯಿಸ್ತಾ ಇರ್ತಾರೆ. ಸೊ ನೋಡ್ತಾ ಇರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ಒತ್ತಿ, ಶೇರ್ ಮಾಡಿ, ಲೈಕ್ ಮಾಡಿ. ಡಿಸ್ಲೈಕ್ ಮಾಡದೇ ಇರುವಂತಹ ಸಾಕಷ್ಟು ಕಂಟೆಂಟ್ಗಳನ್ನು ಕೊಡ್ತಾ ಇರ್ತಾರೆ, ನೋಡಿ ಎಂಜಾಯ್ ಮಾಡಿ. ಇಷ್ಟು ಚಾಪ್ಸ್ ತಿನ್ನೋಣ, ಫೈನಲ್ ಐಟಮ್ಗೆ ಬಂದ್ಬಿಟ್ರಿ ಬೇಗ. ಎಸ್, ಎರಡು ಪೀಸ, ಒಂದೇ ಪೀಸ್ ಕೊಡ್ತಾರೆ. ಲುಕ್ ಅಟ್ ದಿಸ್ ಗೈಸ್, ಥಿಕ್ ಗ್ರೇವಿ, ಫುಲ್ಲು ಮಿಕ್ಸ್ ಆಗಿರೋ ಒಂದು ಚಿಕನ್ ಚಾಪ್ಸು, ಹೂ ಥರ ಬೆಂದೋಗಿದೆ. ಅಷ್ಟು ಸಾಫ್ಟು, ಪಿಂಕಿಶ್ ಆಗಿದೆ ಆ ಮೀಟ್ ನೋಡಬೇಕಾದ್ರೆ ಲೈಟಾಗಿ. ಮಸಾಲ ಅಂತೂ ಥಿಕ್ ಗ್ರೇವಿ, ಆಹಾ ಸಖತ್ ಮಸಾಲ. ಚಿಕನ್ ಚೆನ್ನಾಗಿ ಬೆಂದಿದೆ, ಥ್ರೆಡ್ ಲೈಕ್ ಕನ್ಸಿಸ್ಟೆನ್ಸಿ ಇರುತ್ತೆ, ಸಖತ್. ಇದು ತಿನ್ನಬೇಕಾದ್ರೆಲ್ಲ ಮಸಾಲ ಸೇರಿಸ್ಕೊಂಡು ಡಿಪ್ ಮಾಡ್ಕೊಂಡು ತಿನ್ನಿ, ಅಷ್ಟು ಫ್ಲೇವರ್ ಕೊಡುತ್ತೆ ನಿಮ್ಮ ಬಾಯಿಗೆ. ಹಿಂಗೆ ಹೇಳ್ಬೋದು, ಸ್ವಲ್ಪನೇ ಹಾಕೋತೀರ ಮಸಾಲ, ಬಟ್ ಬಸ್ ಸಿಗುತ್ತೆ, ಬಾಯಿ ಫುಲ್ ತುಂಬಿ ಒಂದು ಫ್ಲೇವರ್ ಕೊಡುತ್ತೆ, ಆಗ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಬಸ್. ರೈಸು, ರೈಸ್ಗೆ ನಾಟಿ ಕೋಳಿ ಸಾರು, ನನಗಂತೂ ಇಷ್ಟಕ್ಕೆ ಮುಗಿದೋಯ್ತು. ನಾನು ಬಂದಿದ್ದು 12:30, ಈಗ ಟೈಮ್ ಏನಾದರೆ 4:30 ಆಗೋಯ್ತು. ಎಲ್ಲರೂ ಖಾಲಿ, ಸ್ವಲ್ಪ ಜನ ಮಾತ್ರ ಕೂತ್ಕೊಂಡು ತಿಂತಾ ಇದ್ದಾರೆ. ತಿಳಿ ಸಾರು ಥರ ಇದೆ ನಾಟಿ ಕೋಳಿ ಸಾರು ಅಂತೂ, ಆ ಫ್ಲೇವರ್ ಅಷ್ಟು ಚೆನ್ನಾಗಿದೆ ಗೈಸ್, ಡೀಪ್ ಆಗಿದೆ, ಇಂಟೆನ್ಸ್ ಆಗಿದೆ. ಅನ್ಲಿಮಿಟೆಡ್ ಅಂದರೆ ಅವ್ರಿಗೆ ಎಲ್ಲ ಸಿಗ್ಬೇಕು ಸರ್. ನಮ್ಮದಲ್ಲಿ ಸೈಡ್ಸು ಮತ್ತು ಬಿರಿಯಾನಿ ರೈಸು ಕೂಡ ತಿನ್ನೋಕ್ಕಾಗಲ್ಲ, ಅವರು ವೈಟ್ ರೈಸು ತಿನ್ನೋಕ್ಕಾಗಲ್ಲ. ಬಿಸಿ ಬಿಸಿಯಾಗಿರುತ್ತೆ, ಮುದ್ದೆ ಇರುತ್ತೆ, ಮುದ್ದೆ ಚೆನ್ನಾಗಿರುತ್ತೆ ನಮ್ಮಲ್ಲಿ. ಆ ಮುದ್ದೆ ಚೆನ್ನಾಗಿರೋ ಸರನೇ ಮುದ್ದೆನೇ ತಿನ್ಬಿಡ್ತಾರೆ. ಮುದ್ದೆ ಬೇಡ ಅಂದವ್ರಿಗೆ ಪರೋಟ ಕೊಡ್ತೀವಿ. ಕೆಲವರಿಗೆ ಮುದ್ದೆ ತಿಂದು ಬೆಂಗಳೂರು ಸಿಟಿನಲ್ಲಿ ಅನುಭವ ಇಲ್ಲ,
ನಾವು ಕನಕಪುರ ಸೈಡ್ನವರು, ನಮಗೆ ಅಂದರೆ ಮುದ್ದೆ ಜಾಸ್ತಿ. ನಾವು ಆ ಥರ ಆಪ್ಷನ್ ಇಟ್ಕೊಂಡು ಮುದ್ದೆ ಕೆಲವರೆಲ್ಲ ಲೋಕಲ್ಸ್ ಜನಗಳು ಇರ್ತಾರೆ ಮುದ್ದೆ ತಿನ್ನುವಂಥವ್ರು. ಇವತ್ತಿನ ಕಾಲದಲ್ಲಿ ಶುಗರು ಬಿ ಪಿ ಅನ್ನೋದು ಒಂದು ಜಾಸ್ತಿ ಇರೋದ್ರಿಂದ ಮುದ್ದೆ ಬೆಸ್ಟು, ಬೆಸ್ಟ್ ಫುಡ್ ಅಂದ್ಕೊಂಡು ಆ ಥರ ಕಾನ್ಸೆಪ್ಟ್ ಇಟ್ಟಿದ್ದೀವಿ. ಬೇಡ ಅಂದರೆ ಪರೋಟ ಕೊಡ್ತೀವಿ. ಬೇಡ ಅಂದಾಗ ನಾವು ಏನಕ್ಕೆ ಮತ್ತೆ ಅವರು ಊಟ ಮಾಡಿಕೊಂಡು ನನಗೆ ಸಾಲಿಲ್ಲ ಅನ್ನೋ ಬದಲು ಒಂದು ಮುದ್ದೆ ವೈಟ್ ರೈಸ್ ಅನ್ನೋದು ಅನ್ಲಿಮಿಟ್ ಮಾಡಿಬಿಟ್ಟಿದ್ದೀವಿ. ಅವ್ರು 10 ಮುದ್ದೆ ತಿಂದರೂ ಕೊಡ್ತೀವಿ, 50 ಮುದ್ದೆ ತಿಂದರೂ ಕೊಡ್ತೀವಿ ಕೊಡ್ತೀವಿ. ವೈಟ್ ರೈಸು ಅಷ್ಟೇ, ಮಿಕ್ಕಿದೆಲ್ಲ ಪೀಸಸ್ಸು ಅದೆಲ್ಲ ಲಿಮಿಟ್ಸ್ ಇರುತ್ತೆ. ಈಗ ಕೆಲವರು ಚಿಕನ್ ಊಟ ಮಟನ್ ಊಟ ಅಂತ ಸಪ್ರೇಟ್ ಸಪ್ರೇಟ್ ಮಾಡಿದ್ದೀವಿ. ಬೀಗರ್ ಊಟ ಅಂದರೆ ಎರಡು ಮಿಕ್ಸ್ ಬರುತ್ತೆ, ನಮ್ಮಲ್ಲಿ ಸಪ್ರೇಟ್ ಸಪ್ರೇಟ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಏ ಇದೇನಪ್ಪ ಬರೀ ನಾನು ಚಿಕನ್ ಬೇಡ ಮಟನ್ ಹಾಕು, ನಾನು ಚಿಕನ್ ತಿನ್ನಲ್ಲ ಅಂತಾರೆ, ಮತ್ತೆ ನಾನು ಮಟನ್ ತಿನ್ನಲ್ಲ ಚಿಕನ್, ಈ ಥರ ವಾದ ಬರುತ್ತೆ. ಅದಕ್ಕೆ ಚಿಕನ್ ಐಟಮ್ ತೊಗೊಂಡ್ರೆ ಚಿಕನ್ ಐಟಮೇ ಬರುತ್ತೆ, ಮಟನ್ ತೊಗೊಂಡ್ರೆ ಮಟನ್ ಐಟಮೇ ಬರುತ್ತೆ. ಆ ಥರ ಕಾನ್ಸೆಪ್ಟ್ ಇದೆ. ಸರ್ ಸಿಕ್ಸ್ ಡೇಸ್ ಸರ್, ಸೋಮವಾರ ಮಾತ್ರ ಮಂಡೇ ಹಾಲಿಡೇ ಮಾಡ್ಕೊಂಡು ಬರ್ತೀವಿ, ರಜಾ ಮಾಡಿರ್ತೀವಿ. ಮತ್ತು ಟೈಮಿಂಗ್ಸು ನಮ್ಮ ಭಾನುವಾರ ಮಾತ್ರ 8:30-9 ಗಂಟೆಗೆ ಓಪನ್ ಮಾಡ್ತೀವಿ. ಬಿರಿಯಾನಿ ಸೈಡ್ಸು ಸ್ವಲ್ಪ ಸಿಗುತ್ತೆ, ಎಲ್ಲ ಐಟಮು ಸಿಗಲ್ಲ. ಮತ್ತು ಮಿಕ್ಕಿ ದಿವಸ ಎಲ್ಲ 5 ಡೇಸು ಅಲ್ಲ 12 ಸರ್, 12 9:00-10:30 10:30 ತನಕ ಇರ್ತದೆ. ವೈಟ್ ರೈಸು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನಾಟಿ ಕೋಳಿ ಸಾರು, ವೈಟ್ ರೈಸು, ಡ್ಯಾಮ್ ಗುಡ್, ಡ್ಯಾಮ್ ಗುಡ್, ಡ್ಯಾಮ್ ಗುಡ್ ರೈಸ್. ಒಂದು ಹಳ್ಳಿಯಲ್ಲಿ ತಿಂದಂಗೆ ಒಂದು ಫೀಲ್ ಸಿಗುತ್ತೆ ನಿಮಗೆ ನಾಟಿ ಕೋಳಿ ಸಾರು ಅಂತ. ಸಖತ್ ಆರಾಮಾಗಿ, ನನಗಂತೂ ಗ್ಯಾರಂಟಿ ಬೀಗ್ ರೂಟಲ್ಲಿ ತಿಂದದ್ದೇ ಒಂದು ಫೀಲ್ ಸಿಗುತ್ತೆ, ಗ್ಯಾರಂಟಿ ಗೈಸ್. ಲಾಸ್ಟಲ್ಲಿ ಕೂಡ ಎಲೆ ಅಡಿಗೆ ಎಲ್ಲ ಇಟ್ಟಿದ್ದಾರೆ, ಒಂದೊಳ್ಳೆ ಕಾನ್ಸೆಪ್ಟು. ಸ್ವಲ್ಪ ಖಾರ, ಒಂದೇ ಒಂದು ಬೇಜಾರು ನನಗೆ, ಸ್ವೀಟ್ ಗೀಟ್ ಇದ್ದರೆ ಚೆನ್ನಾಗಿರ್ತಿತ್ತು, ಬ್ಯಾಲೆನ್ಸ್ ಆಗುತ್ತೆ ಅಷ್ಟೇ. 5-4.5 ಕೊಡ್ತೀನಿ ಗೈಸ್, 5 ಕೊಡ್ಬೋದು ಗೈಸ್, ಅಷ್ಟು ಟೇಸ್ಟ್ ಆಗಿದೆ. 350 ಐ ಥಿಂಕ್ ಇಟ್ಸ್ ಪ್ರತಿ ವರ್ತ್, ಬಿಕಾಸ್ ಇಷ್ಟು ಐಟಮ್ ನೀವು ಒಟ್ಟಿಗೆ ಟ್ರೈ ಮಾಡಬೇಕಂದ್ರೆ ಗ್ಯಾರಂಟಿ ತೊಗೊಳ್ಳಿ. ಅದು ಬನಾನಾ ಲೀಫ್ ಬಾಳೆ ಎಲೆಲ್ಲ ಹಾಕಿ ಸರ್ವಿಂಗು ಸಕ್ಕದಾಗಿದೆ. ಸ್ಟಾಫ್ಸ್ ಎಲ್ಲ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ, ಆರಾಮಾಗಿ ಸರ್ವ್ ಮಾಡ್ತಾರೆ. ಏನು ಬೇಜಾರೆಲ್ಲ, ಓನರ್ ಅಂತೂ ಸೂಪರ್ ಚಿಲ್ ಪರ್ಸನ್ ಗೈಸ್, ಚೆನ್ನಾಗಿ ಮಾತಾಡಿಸ್ತಾರೆ. ಮಾತಾಡಬೇಕಾದ್ರೆ ಅಷ್ಟು ಖಾರ ಗೊತ್ತಾಗ್ತಾಯಿದೆ ಥ್ರೋಟ್ವರೆಗೂ. ನನಗೂ ಈಗ ಇದ್ರಲ್ಲಿ ತಿಂದಿದ್ದು ಸಿಕ್ಕಾಪಟ್ಟೆ ಫೇಮಸ್ ಅಂದರೆ ಆಂಧ್ರ ಚಿಕನ್ ತುಂಬ ಇಷ್ಟ ಆಯಿತು. ಮಂಚೂರಿಯನ್, ಲಾಲಿಪಾಪ್ ಮಂಚೂರಿಯನ್ ಸೂಪರ್, ನಾಟಿ ಕೋಳಿ ಸಾರು ಎಲ್ಲ ಚೆನ್ನಾಗಿದೆ ಗೈಸ್, ಎಲ್ಲನೂ ಸೂಪರ್ ಸೂಪರ್ ಸೂಪರ್. ಗ್ಯಾರಂಟಿ ಹೇಳ್ತೀನಿ, ಒಂದು ಒಳ್ಳೆ ನಾನ್ ವೆಜ್ ತಿನ್ಬೇಕಂತ ಅನ್ಸಿದ್ರೆ ಇಲ್ಲಿ ಬಂದು ಗ್ಯಾರಂಟಿ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಫಾರ್ ಶೋರ್. ಇಲ್ಲಿಯಾರ ಟ್ರೈ ಮಾಡಿದರೆ ಜಸ್ಟ್ ನನಗೆ ಕಮೆಂಟ್ ಹೇಳಿ ಹೇಗಿರುತ್ತೆ ಅಂತ. ಬಂದಿಲ್ಲ ಅಂದರೆ ಖಂಡಿತ ಬಂದು ಟ್ರೈ ಮಾಡಿ ಅಂತ ಹೇಳ್ತೀನಿ ಗೈಸ್. ಓಕೆ ಸೊ ಗೈಸ್, ಇವತ್ತು ನಮ್ಮ ಜೊತೆಗೆ ಒಂದು ಕಸ್ಟಮರ್, ಅವ್ರ ಥರ ಯಾವಾಗಿಂದ ಬರ್ತಾ ಇದ್ದಾರೆ, ಟೇಸ್ಟ್ ಎಲ್ಲ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳೋಣ ಗೈಸ್. ಸರ್ ನಮಸ್ತೆ. ನಮಸ್ತೆ. ವಿಶ್ವಾಸ್ ಅಂತ. ಇಲ್ಲಿಗೆ ಯಾವಾಗಿಂದ ಬರ್ತಾ ಇದ್ದಾರೆ ಸರ್? ಆಲ್ಮೋಸ್ಟ್ 2 ಇಂದ ಬರ್ತಾ ಇದ್ದೀನಿ. ಊಟ ತುಂಬ ಚೆನ್ನಾಗಿರುತ್ತೆ, ಕಬಾಬ್ ಅಂತೂ ಮಸ್ತಾಗಿರುತ್ತೆ, ಚಟ್ನಿ ಕೊಡ್ತಾರೆ ಗ್ರೀನ್ ಚಟ್ನಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಈವನ್ ಇನ್ ಮಟನ್ ಬಿರಿಯಾನಿ ಆಲ್ಸೋ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೇಕು ನೀವು ಒಂದ್ಸತಿ. ಆ್ಯಂಡ್ ಕಬಾಬ್ ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಬೆಸ್ಟ್ ಟೆಸ್ಟ್ ಇಲ್ಲಿ ನಿಯರ್ ಬೈ ಅಲ್ಲಿ. ಓಕೆ, ಮೀಲ್ಸ್ ಟ್ರೈ ಮಾಡಿದ್ದೀರಾ? ಮೀಲ್ಸ್ ಏನು ಟ್ರೈ ಮಾಡಿಲ್ಲ, ನಮ್ಮದು ನಮ್ಮ ಮೈ ಫೇವ್ರೆಟ್ ಇಸ್ ಬಿರಿಯಾನಿ ಮತ್ತು ಕಬಾಬ್. ಓಕೆ, ವಿ ಕೇಮ್ ಟು ಆ್ಯನ್ ಎಂಡ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಿ ಹ್ಯಾಪಿ ಆ್ಯಂಡ್ ಮೇಕ್ ಅದರ್ಸ್ ಹ್ಯಾಪಿ. ಆಲ್ ವೆರಿ ನೆಕ್ಸ್ಟ್ ಅದರ್ ಗ್ರೇಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಫ್ರಮ್ ಸೆಲೆಬ್ರೇಷನ್. ಯು ಆರ್ ವಾಚಿಂಗ್ ಎಸ್ ಪಿ ಸೈಕ್. ಬೈ, ಸ್ಟೇ ಹೋಮ್, ಸ್ಟೇ ಸೇಫ್.